ಕ್ಯಾನ್ಸರ್ಗೆ ಆನ್ಸರ್ನ ಈ ಎಪಿಸೋಡಲ್ಲಿ. ನೀವು ಕ್ಯಾನ್ಸರ್ ಯಾಕೆ ಉಂಟಾಗತ್ತೆ, ಅದಕ್ಕೆ 5 ಇಂಪಾರ್ಟೆಂಟ್ ಕಾರಣಗಳು ಏನು ಅಂತ ತಿಳ್ಕೊಳ್ತೀರಾ? ನಮಸ್ತೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಕ್ಯಾನ್ಸರ್ಗೆ ಆನ್ಸರ್ನ ಈ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಈ ಕ್ಯಾನ್ಸರ್ಗೆ 5 ಇಂಪಾರ್ಟೆಂಟ್ ಕಾರಣಗಳು ಏನೇನು, ಕ್ಯಾನ್ಸರ್ ಯಾಕೆ ಬರುತ್ತೆ, ಮೇಯ್ನ್ ಕಾರಣಗಳು ಏನು ಅಂತ ತಿಳ್ಕೊಳ್ಳೋಣ. ಕ್ಯಾನ್ಸರ್ ಬಂದಾಗ ಒಂದು ರೀತಿಯ ಕೆಲವು ಪೇಷಂಟ್ಸು ತುಂಬ ಶೇಮ್ ಅಂತ ಅವರು ಅಂದ್ಕೊಳ್ತಾರೆ. ಅಂದರೆ ನಾನು ಏನಪ್ಪ ಮಾಡಿದೆ, ನನಗೆ ಯಾಕಪ್ಪ ಈ ಥರ ಬಂತು, ನಾನೇನೋ ತಪ್ಪು ಮಾಡಿರಬೇಕು ಅದರಿಂದ ನನಗೆ ಕ್ಯಾನ್ಸರ್ ಬಂತು, ನಾನೇನೋ ಪಾಪ ಮಾಡಿದೆ ಅದರಿಂದ ನನಗೆ ಕ್ಯಾನ್ಸರ್ ಬಂತು ಅಂತ ಅಂದ್ಕೊಳ್ತಾರೆ. ಯಾವುದೇ ನಾವು ಮಾಡಿದ ಪಾಪದಿಂದ ಬರೋವಂಥ ಕಾಯಿಲೆ ಅಲ್ಲ ಇದು. ಕೆಲವರು ಅಯ್ಯೋ ನಾನು ಆ ಥರ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ದೇವರು ನನಗೆ ಈ ಥರ ಶಿಕ್ಷೆ ಕೊಟ್ಟು ನನಗೆ ಕ್ಯಾನ್ಸರ್ ಕೊಟ್ಟ ಅಂತ ಅಂದ್ಕೊಳ್ತಾರೆ. ಕ್ಯಾನ್ಸರ್ ಅನ್ನೋದು ಬೇರೆ ಕಾಯಿಲೆಗಳು, ಶುಗರು, ಬಿ ಪಿ, ಹಾರ್ಟ್ ಪ್ರಾಬ್ಲಮ್ಸು ಹೇಗಿದೆ, ಅದೇ ಥರ ಕ್ಯಾನ್ಸರು ಸಹ ಒಂದು ಕಾಯಿಲೆ ಅಷ್ಟೇ. ಅದು ಯಾವುದೇ ತಪ್ಪು ಮಾಡೋದ್ರಿಂದ ಬರೋವಂಥದ್ದಲ್ಲ. ಸೊ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಯಾವ ಕಾರಣಗಳಿಂದ ಕ್ಯಾನ್ಸರ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನಂಬರ್ 1, ಏಜಿಂಗ್. ನಾವು ಏಜ್ ಆಗ್ತಾ ಆಗ್ತಾ ಕ್ಯಾನ್ಸರ್ ಬರೋದನ್ನ ತುಂಬ ನಾವು ನೋಡ್ತೀವಿ. ತುಂಬ ಕಾಮನ್ ಆಗಿ ಏಜ್ ಆಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ನಾವು ಒಂದು ಹೊಸ ಮೊಬೈಲ್ ತಗೋತೀವಿ ಅಂದ್ಕೊಳ್ಳಿ, ಯೂಶ್ವಲಿ ಫಸ್ಟ್ 2-3 ಇಯರ್ಸ್ ಮೊಬೈಲಲ್ಲಿ ಏನು ನಮಗೆ ತೊಂದರೆಗಳೇ ಕಾಣಿಸ್ಕೊಳ್ಳಲ್ಲ. ಬಟ್ ಸ್ವಲ್ಪ ದಿನ ಕಳೆದಾಗೆ ಒಂದು 4-5 ವರ್ಷ ಆದಮೇಲೆ ಆ ಟಚ್ ಸ್ಕ್ರೀನೇ ವರ್ಕ್ ಆಗಲ್ಲ, ಅಥವಾ ಅದು ತೊಂದರೆಗಳು ಒಂದೊಂದಾಗಿ ಇಲ್ಲ ಸಿಮ್ಮೇ ಹಳೇದಾಗ್ಬಿಡುತ್ತೆ ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಈ ಥರ ನಾವು ನೋಡೇ ಇರ್ತೀವಲ್ವ. ಅದೇ ಥರ ನಮ್ಮ ದೇಹನೂ ಸಹ ಒಂದು ಮಷಿನ್ ಅಷ್ಟೇ. ಮಷಿನ್ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ವೇರ್ ಆ್ಯಂಡ್ ಟೇರ್ ಇದ್ದೇ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ನಮ್ಮ ಜೀವಕೋಶಗಳಲ್ಲಿ ಅನೇಕ ಬದಲಾವಣೆಗಳಾಗತ್ತೆ ಮತ್ತು ಡ್ಯಾಮೇಜ್ಗಳಾಗತ್ತೆ. ಇದರಿಂದ ನಾವು ಕ್ಯಾನ್ಸರ್ನ ವಯಸ್ಸಾದವರಲ್ಲಿ ಜಾಸ್ತಿ ನೋಡ್ಕೊಳ್ತಾ ಇರ್ತೀವಿ. ಓಕೆ, ಎಷ್ಟೋ ಕ್ಯಾನ್ಸರ್ಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ನೀವು ಕೇಳಿರ್ತೀರಾ, ಕ್ಯಾನ್ಸರ್ನ ತಡೆಗಟ್ಬೋದು ಅಂತ ನಾವು ಕೇಳಿರ್ತೀವಿ. ಆದರೆ ವಯಸ್ಸು ಹೇಗೆ ಅಂದರೆ, ವಯಸ್ಸಾಗ್ತಾ ಹೋಗುತ್ತೆ, ಅದನ್ನು ನಾವು ಪ್ರಿವೆಂಟ್ ಮಾಡೋ ಅಂಥದ್ದಲ್ಲ, ಅದಕ್ಕೆ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಸೊ ಏಜಿಂಗ್, ವಯಸ್ಸಾಗೋದು ಒಂದು ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ ಕ್ಯಾನ್ಸರ್ಗೆ. ನಂಬರ್ 2, ಜೀನ್ಸ್. ಕ್ಯಾನ್ಸರ್ ಯಾಕೆ ಉಂಟಾಗತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಕ್ಯಾನ್ಸರ್ ಅನ್ನೋದು ನಮ್ಮ DNA ಅಥವಾ ನಮ್ಮ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಏನಿದೆ ಅದಕ್ಕೆ ಡ್ಯಾಮೇಜ್ ಆದಾಗ ಜೀನ್ ಮ್ಯೂಟೇಷನ್ ಅಂತ ಕರಿತೀವಿ. ಜೀನ್ಸ್ಗೆ ಯಾವಾಗ ಡ್ಯಾಮೇಜ್ ಆಗುತ್ತೆ ಅಥವಾ ಅಬ್ನಾರ್ಮಲ್ ಜೀನ್ಸ್ ನಮಗೆ ಬಂದಿದ್ದರೆ ಅದರಿಂದ ಸಹ ನಾವು ಕ್ಯಾನ್ಸರ್ನ ನೋಡ್ತಾ ಇರ್ತೀವಿ. ನೀವು ಕೇಳಿರ್ತೀರಾ, ಕೆಲವು ಫ್ಯಾಮಿಲೀಸಲ್ಲಿ ತಾಯಿಗೂ ಕ್ಯಾನ್ಸರ್ ಇತ್ತು, ಮಗಳಿಗೂ ಕ್ಯಾನ್ಸರ್ ಇದೆ, ಆ ಥರ ತುಂಬ ನಾವು ಕೇಳಿರ್ತೀವಿ. ಸೊ ಫ್ಯಾಮಿಲೀಸಲ್ಲಿ ಒಂದೇ ಥರದ ಕ್ಯಾನ್ಸರ್ಗಳು ನಾವು ನೋಡ್ತಾ ಇರ್ತೀವಿ. ಈ ಥರ ಕ್ಯಾನ್ಸರ್ಗಳು ನಾವು ತಂದೆ ತಾಯಿಯಿಂದ ನಮಗೆ ಬಂದಿರುತ್ತೆ ಆ ಜೀನ್ಸು. ಸೊ ಆ ಥರ ಅಬ್ನಾರ್ಮಲ್ ಜೀನ್ಸಿಂದ ಕ್ಯಾನ್ಸರ್ ಉಂಟಾಗೋದನ್ನ ನಾವು ನೋಡಿರ್ತೀವಿ. ಯೂಶ್ವಲಿ ಸ್ತನದ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರು, ಪ್ರಾಸ್ಟೇಟು, ಪ್ಯಾಂಕ್ರಿಯಾಸು, ಈ ಥರ ಕೆಲವು ಕ್ಯಾನ್ಸರ್ಗಳು ಫ್ಯಾಮಿಲಿಲಿ ನಾವು ತುಂಬ ನೋಡ್ತಾ ಇರ್ತೀವಿ. ಒಂದು ಸೊ ಈ ಥರ ನಿಮಗೆ ಫ್ಯಾಮಿಲಿಲಿ ಏನಾದರೂ ಕ್ಯಾನ್ಸರ್ ಹಿಸ್ಟ್ರಿ ಇದ್ದರೆ ನೀವು ತುಂಬ ಹುಷಾರಾಗಿರಬೇಕು. ಯಾವ್ಯಾವ ಕ್ಯಾನ್ಸರ್ ಇತ್ತು, ಅದು ಯಾವ ಏಜಲ್ಲಿ ಬಂತು ಅಂತ ತಿಳ್ಕೋಬೇಕು, ಮತ್ತು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಕೆಲವು ಪ್ರಿವೆಂಟಿವ್ ಆಗಿ ನಾವು ತಡೆಗಟ್ಟಬಹುದಾದಂಥ ಕೆಲವು ಟೆಸ್ಟ್ಗಳಿರುತ್ತೆ, ಅಥವಾ ಅರ್ಲಿ ಡಿಟೆಕ್ಷನ್ನು, ಅದು ಆರಂಭಿಕ ಹಂತಗಳಲ್ಲೇ ಪತ್ತೆ ಮಾಡುವಂಥ ಕೆಲವು ಟೆಸ್ಟ್ಗಳಿರುತ್ತೆ. ಈ ಥರ ಟೆಸ್ಟ್ಗಳನ್ನ ಮಾಡೋದ್ರಿಂದ, ಈ ಥರ ಫ್ಯಾಮಿಲಿಲಿ ನಿಮ್ಗೆ ಹಿಸ್ಟ್ರಿ ಇದ್ದರೆ ನಾವು ಕೆಲವು ಟೆಸ್ಟ್ಗಳು ಮಾಡಿ ಇದನ್ನ ಮುಂಚಿತವಾಗಿ ನಾವು ಪತ್ತೆ ಮಾಡ್ಬೋದಾಗಿದೆ. ಮೂರನೇದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಮೂರನೇ ಕಾರಣ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂದರೆ, ಟೊಬ್ಯಾಕೋ. ನಾವು ಕೇಳಿರ್ತೀವಿ, ಇದು TVಲೂ ಎಲ್ಲ ನಾವು ನೋಡ್ತಾನೆ ಇರ್ತೀವಿ, ಟೊಬ್ಯಾಕೋ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತೆಲ್ಲ ಬರ್ದಿರ್ತಾರೆ. ಅಂದರೂ ಸಹ ಕೆಲವರು ಸ್ಮೋಕಿಂಗ್ಗೆ ದಾಸರಾಗ್ಬಿಟ್ಟಿರ್ತಾರೆ, ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಈ ಅಂಕಿಅಂಶಗಳು ನೀವು ನೋಡಿದ್ರೆ 1/3 ಆಫ್ ದ ಕ್ಯಾನ್ಸರ್ಸ್, ಅಂದರೆ ಇಡೀ ಎಲ್ಲ ಕ್ಯಾನ್ಸರ್ಗಳನ್ನು ತೊಗೊಂಡಾಗ ಅದರಲ್ಲಿ ಮೂರನೇ ಒಂದು ಭಾಗ, ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ಏನಿದೆ ಅದು ಟೊಬ್ಯಾಕೋ ರಿಲೇಟೆಡ್ ಆಗುತ್ತೆ. ಅದು ಬರೀ ಬೀಡಿ ಸಿಗರೇಟು ಸೇದೋದಷ್ಟೇ ಅಲ್ಲ, ಈ ಹೊಗೆ ಸೊಪ್ಪು, ನಶ್ಯ, ಮತ್ತು ಈ ಗುಟ್ಕಾ ಅಂತ ತಂಬಾಕು ಉತ್ಪನ್ನಗಳನ್ನ ಯೂಸ್ ಮಾಡೋದು ತುಂಬ ಅಪಾಯಕಾರಿ. ಅದು ಎಲ್ಲೆಲ್ಲಿ ಈಗ ನಾವು ಗುಟ್ಕಾ ಹಾಕ್ಕೊಂಡು ಅದು ನುಂಗಿದ್ರೆ ಅದು ಬಾಯಿ, ಗಂಟಲು,
ಅನ್ನನಾಳ, ಪ್ಯಾಂಕ್ರಿಯಾಸು, ಈ ಎಲ್ಲ ಎಲ್ಲೆಲ್ಲಿ ಹೋಗುತ್ತದೋ ಅಲ್ಲೆಲ್ಲ ಕ್ಯಾನ್ಸರ್ ಉಂಟು ಮಾಡುವಂಥ ಶಕ್ತಿ ಇರುತ್ತೆ. ಮತ್ತು ಸ್ಮೋಕಿಂಗ್ ರಿಲೇಟೆಡ್ ಏನಿದೆ ಶ್ವಾಸಕೋಶ, ಅದು ಬಾಯಿ ಗಂಟಲಿನ ಕ್ಯಾನ್ಸರು ಮತ್ತು ಶ್ವಾಸಕೋಶದ ಕ್ಯಾನ್ಸರು, ಬ್ಲ್ಯಾಡರ್ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರು, ಇದೆಲ್ಲ ತಂಬಾಕು ರಿಲೇಟೆಡ್ ಆಗಿರುತ್ತೆ. ಸೊ ಏನಾಗುತ್ತೆ, ಎಷ್ಟೋ ಸತಿ ತಂಬಾಕಿಗೆ ಅಡಿಕ್ಟ್ ಆದಮೇಲೆ ಅವರು ಅದನ್ನ ಬಿಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಯೂಶ್ವಲಿ ಸಣ್ಣ ವಯಸ್ಸಿನಲ್ಲಿ ತಂಬಾಕಿಗೆ ಅಡಿಕ್ಟ್ ಆಗಿರೋಂಥವ್ರು ಅದನ್ನ ಬಿಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ತಂಬಾಕು ಏನಿದೆ ಅದು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಈವನ್ ಹೆಂಗಸರಲ್ಲೂ ನಾವು ತುಂಬ ಮಹಿಳೆಯರು ತುಂಬ ಅದಕ್ಕೆ ದಾಸರಾಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ತಂಬಾಕಿಗೆ ಒಂದು ಬಿಗ್ ನೋ ಹೇಳಿ, ನೀವು ತಂಬಾಕನ್ನ ನಾವು ಯಾವತ್ತೂ ತಗೊಳ್ಬಾರ್ದು, ನಾವು ತಗೋಬಾರ್ದು, ಗಂಡ ತಗೊಳ್ತಾ ಇದ್ರೆ ಅಥವಾ ಮಕ್ಕಳು ತಗೊಳ್ತಾ ಇದ್ರೆ ಅದನ್ನು ನಾವು ಅಪೋಸ್ ಮಾಡಬೇಕು. ಸೊ ತಂಬಾಕು ಏನು ಅಂದರೆ ನಾವು ತಡೆಗಟ್ಟಬಹುದಾದಂಥ ಕ್ಯಾನ್ಸರು. ನಾವು ಅದಕ್ಕೆ ನೋ ಅಂತ ಹೇಳಿ ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ 10 ವರ್ಷದಲ್ಲಿ ನಿಮ್ಗಾಗಿರೋ ಡ್ಯಾಮೇಜ್ ಏನಿದೆ, ಸಿಗರೆಟ್ ಸ್ಮೋಕಲ್ಲಿ ಸುಮಾರು 150 ಪ್ರೂವನ್ ಕಾರ್ಸಿನೋಜನ್ಸ್ ಅಂದರೆ ಕ್ಯಾನ್ಸರ್ ಉಂಟು ಮಾಡೋ ಅಂಥ 150 ಕೆಮಿಕಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಂಥ ಕೆಮಿಕಲ್ಸ್ನ ನಾವು ದಿನ ಅದನ್ನ ಹೊಗೆ ಕುಡಿಯೋದು ಖಂಡಿತ ತಪ್ಪು. ಸೊ ಟೊಬ್ಯಾಕೊ ಅಥವಾ ತಂಬಾಕು ಏನಿದೆ ಅದು 3ನೇ ಇಂಪಾರ್ಟೆಂಟ್ ಕಾರಣ ಆಗಿದೆ ಕ್ಯಾನ್ಸರ್ಗೆ. ಮತ್ತು 4ನೇ ಕಾರಣ ಏನು ಅಂತಂದರೆ ಒಬಿಸಿಟಿ, ಅಂದರೆ ಅತಿಯಾದ ದೇಹದ ತೂಕ ಏನಿದೆ ಅದು ಕ್ಯಾನ್ಸರ್ ಉಂಟು ಮಾಡುತ್ತೆ. ಇದು ನಮಗೆ ಗೊತ್ತಾಗೋದೇ ಇಲ್ಲ, ನಾವು ಸ್ಮೋಕರ್ ಆಗಿ ಓ ನೋಡಿ ಅವರು ಸ್ಮೋಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ಕ್ಯಾನ್ಸರ್ ಬಂತು ಅಂತ ಹೇಳ್ತೀವಿ. ಆದರೆ ಅತಿಯಾದ ದೇಹದ ತೂಕ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಮಾಡತ್ತದು ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ. ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್, ನಮಗೆಲ್ಲ ದುಡ್ಡು ಚೆನ್ನಾಗಿ ಇರೋದ್ರಿಂದ ಮತ್ತು ಅಂಥ ಪ್ರಾಬ್ಲಮ್ಸು ಜಾಸ್ತಿ ಇರೋದಿಲ್ಲ. ಒಂದೊಂದೇ ಮಕ್ಕಳು ಇರ್ತಾರೆ, ನಾವು ತುಂಬ ಅವ್ರಿಗೆ ಊಟ ಮಾಡಿಸ್ತೀವಿ, ನಾವು ಊಟ ಜಾಸ್ತಿ ಮಾಡ್ತಿದ್ದೀವಿ, ಇದರಿಂದ ನಮ್ಮ ತೂಕ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಅಮೇರಿಕಾ ಥರನೇ ಆಗ್ತಾ ಇದೆ ಇಂಡಿಯಾ. ಓವರ್ ವೇಟು, ಅತಿಯಾದ ದೇಹದ ತೂಕ ತುಂಬ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅನೇಕ ಕ್ಯಾನ್ಸರ್ಗಳು ಉಂಟಾಗುತ್ತೆ. ಯಾವ್ಯಾವ ಕ್ಯಾನ್ಸರ್ ಅಂದರೆ ದೊಡ್ಡ ಕರುಳಿನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಸ್ತನದ ಕ್ಯಾನ್ಸರು, ಈ ಥರ ಅನೇಕ ಕ್ಯಾನ್ಸರ್ಗಳು ಅತಿಯಾದ ದೇಹದ ತೂಕದಿಂದ ಉಂಟಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ. ನಾವು 30 ವರ್ಷ ಆಗಿದ ತಕ್ಷಣ ಸ್ವಲ್ಪ ಊಟ ಮಾಡೋದನ್ನ ಕಡಿಮೆ ಮಾಡೋದ್ರಿಂದ ಮತ್ತು ನಾವು ದಿನನಿತ್ಯ ಎಕ್ಸಸೈಸ್ ಮಾಡಿ ಆ್ಯಕ್ಟಿವ್ ಆಗಿರೋದ್ರಿಂದ ಈ ಥರ ಅತಿಯಾದ ದೇಹದ ತೂಕ ಅಥವಾ ಬೊಜ್ಜನ್ನು ನಾವು ನಿವಾರಿಸೋದ್ರಿಂದ ಕ್ಯಾನ್ಸರ್ಗಳನ್ನ ಸಹ ನಾವು ತಡೆಗಟ್ಟಬಹುದಾಗಿದೆ. ಮತ್ತು ಲಾಸ್ಟ್ 5th ಕಾರಣ ಏನು ಅಂತಂದರೆ ಆಲ್ಕೋಹಾಲ್. ಅನೇಕ ವೆಸ್ಟರ್ನ್ ಸ್ಟಡೀಸಲ್ಲಿ ಆಲ್ಕೋಹಾಲು ಸ್ವಲ್ಪ ಮಿತಿಯಾಗಿ ಬಳಸಿದ್ರೆ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಇಂಡಿಯಾದಲ್ಲಿ ನೋಡೋದ್ರಲ್ಲಿ ಆಲ್ಕೋಹಾಲು ಎಸ್ಪೆಷಲಿ ಯೂಶ್ವಲಿ ಆಲ್ಕೋಹಾಲ್ ತೊಗೊಳ್ಳೋರು ತಂಬಾಕು ಸಹ ಜೊತೆಗೆ ತಗೊಳ್ತಾ ಇರ್ತಾರೆ. ಸೊ ಇದೆರಡು ಒಟ್ಟಿಗೆ ತೊಗೊಂಡ್ರೆ ಅದನ್ನು ಸಪ್ರೇಟ್ ಸಪ್ರೇಟಾಗಿ ತೊಗೊಳ್ಳೋರಿಗಿಂತ ಜಾಸ್ತಿ ರಿಸ್ಕ್ ಇರುತ್ತೆ. ಸೊ ಆಲ್ಕೋಹಾಲ್ ಏನಂದರೆ ಅದೊಂದು ಇರಿಟೆಂಟು, ನಾವು ಅದು ಕುಡಿದಾಗ ಬಾಯಿ ಗಂಟಲಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರು, ಇದೆಲ್ಲ ಆಲ್ಕೋಹಾಲ್ಗೆ ರಿಲೇಟೆಡ್ ಆಗಿರುತ್ತೆ. ಮತ್ತು ಆಲ್ಕೋಹಾಲಿಂದ ಲಿವರ್ ತುಂಬ ಡ್ಯಾಮೇಜ್ ಆಗಿ ಲಿವರ್ನ ಕ್ಯಾನ್ಸರ್ನ ಸಹ ನಾವು ನೋಡ್ತಾ ಇದ್ದೀವಿ. ಮತ್ತು ಹೆಣ್ಮಕ್ಳು, ಮಹಿಳೆಯರು ಆಲ್ಕೋಹಾಲ್ ಸೇವಿಸಿದರೆ ಅದು ಪುರುಷರಿಗೆ ಎಷ್ಟು ತೊಂದರೆ ಮಾಡುತ್ತೆ ಅದ್ರ ಡಬಲ್ ಡ್ಯಾಮೇಜು ಮಹಿಳೆಯರಿಗಾಗತ್ತೆ. ಮತ್ತು ಇದರಿಂದ ಸ್ತನದ ಕ್ಯಾನ್ಸರು, ಕೋಲನ್ ಕ್ಯಾನ್ಸರ್ನ ಸಹ ನಾವು ನೋಡ್ತಾ ಇದ್ದೀವಿ. ಸೊ ಆಲ್ಕೋಹಾಲು ಅಷ್ಟೇ ಟೊಬ್ಯಾಕೋ ಥರನೇ, ಅದು ಯಾರಿಗೂ ಒಳ್ಳೆಯದಲ್ಲ, ನಾವು ಅದಕ್ಕೆ ನೋ ಅಂತ ಹೇಳೋದನ್ನ ಕಲ್ತ್ಕೊಂಡ್ರೆ ಒಳ್ಳೆಯದು. ಸೊ ನಾವೀಗ 5 ಕಾರಣಗಳನ್ನ ತಿಳ್ಕೊಂಡ್ವಿ. ಆದರೆ ಎಷ್ಟೋ ಪೇಷಂಟ್ ಬರ್ತಾರೆ, ನಾವು ಆಲ್ಕೋಹಾಲ್ ಕುಡಿಯಲ್ಲ, ನಾವು ಸಿಗರೆಟ್ ಸೇರಿದವರಲ್ಲ, ಫಿಟ್ಟಾಗಿದ್ದೀವಿ. ಯಂಗ್ ಪೇಷಂಟ್ಸಲ್ಲೂ ಸಹ ಎಷ್ಟೋ ಸತಿ ನಾವು ಕ್ಯಾನ್ಸರ್ನ ಕಾಣ್ತೀವಿ. 6ನೇ ಇಂಪಾರ್ಟೆಂಟ್ ಕಾರಣ ಏನಂದರೆ ಬ್ಯಾಡ್ ಲಕ್. ನಮಗೆ ಕೆಲವು ಸತಿ DNA ಡ್ಯಾಮೇಜ್, ಮ್ಯೂಟೇಷನ್ಸು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಇದು ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೇ ಇದ್ದವ್ರಿಗೂ ಸಹ ಕ್ಯಾನ್ಸರ್ ಬರ್ಬೋದು. ನಿಮಗೆ ಕ್ಯಾನ್ಸರ್ ಪತ್ತೆ ಆದಾಗ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಯಾಕಾಯಿತು, ಏನಕ್ಕಾಯಿತು, ಆ ಹಿಂದೆ ಅದು ಪಾಸ್ಟ್, ಅದು ನಾವು ಯಾಕೆ ಆಯಿತು ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ನಾವು ಆಸೆ ಪಡ್ತೀವಿ. ಆದರೆ ಕೆಲವು ಸತಿ ನಮಗೆ ಆನ್ಸರ್ ಸಿಕ್ಕೋದಿಲ್ಲ. ಅಂತಹ ಸಮಯದಲ್ಲಿ ತುಂಬ ಹಿಂದೆ ಹೋಗೋಕ್ಕೆ ಹೋಗಬೇಡಿ, ಮುಂದೆ ಹೋಗಿ. ಕ್ಯಾನ್ಸರ್ ಆಯಿತು, ಪತ್ತೆ ಆಗೋಗ್ಬಿಟ್ಟಿದೆ, ನೆಕ್ಸ್ಟ್ ಏನು ಮಾಡ್ಬೋದು, ಟ್ರೀಟ್ಮೆಂಟ್ ಹೇಗೆ ಮಾಡ್ಬೋದು, ಹೇಗೆ ನಮ್ಮ ಕಾಯಿಲೆಯಲ್ಲಿ ನಾವು ಮುಂದೆ ಹೋಗ್ಬೋದು ಅಂತ ನೋಡಿ. ಮತ್ತು ಕೆಲವರು ತುಂಬ ಫ್ಯಾಮಿಲಿ ಮೆಂಬರ್ಸು ತುಂಬ ಅವ್ರಿಗೆ ಹೀನಾಯ ಮಾಡ್ತಾರೆ, ನೀವು ಬೀಡಿ ಸೇದಿದ್ದಕ್ಕೆ ಹಿಂಗಾಯಿತು, ನೀವು ಕುಡಿದಿದ್ದಕ್ಕೆ ಹಿಂಗಾಯಿತು ಅಂತ. ಸೊ ಜಾಸ್ತಿ ಹಿಂದೆ ನೋಡೋಕ್ಕೆ ಹೋಗಬೇಡಿ. ಆಯಿತು, ಆಗೋಯ್ತು, ಕ್ಯಾನ್ಸರ್ ಪತ್ತೆ ಆಗಿದೆ,
ಮುಂದೆ ನೋಡಿ ಹೇಗೆ ಮುಂದುವರಿಬೋದು, ಹೇಗೆ ನಾವು ಇದನ್ನ ಈ ಕ್ರೈಸಿಸ್ ಸಿಚುವೇಶನ್ನ ನಾವು ಫೇಸ್ ಮಾಡ್ಬೋದು, ಹೇಗೆ ಹೋರಾಡ್ಬೋದು ಅನ್ನ ನೋಡಿ. ಪ್ರೀತಿ ವಿಶ್ವಾಸದಿಂದ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯಾನ್ಸರ್ಗಳು ನಾವು ಕ್ಯೂರ್ ಆಗಿರೋಂಥವ್ರು ತುಂಬ ಜನನ ನೋಡ್ತಾ ಇದ್ದೀವಿ. ಸೊ ಕ್ಯಾನ್ಸರ್ ಅಂತ ಪತ್ತೆ ಆಗಿದ ತಕ್ಷಣ ಹೆದರ್ಕೋಬೇಡಿ, ಹಿಂದಿಂದೆ ಹೋಗಬೇಡಿ, ಮುಂದುವರಿರಿ. ಮುಂದೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ, ನಿಮಗೆ ಖಂಡಿತ ಜಯ ಸಿಕ್ಕೇ ಸಿಗತ್ತೆ. ನಿಮ್ದು ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟಲ್ಲಿ ಖಂಡಿತ ಕೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಕನ್ನಡದ ಹೊಚ್ಚ ಹೊಸ ಯೂಟ್ಯೂಬ್ ಚಾನೆಲ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.